ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ನೀವು ಹಿಂದಿನ ತರಗತಿಯಲ್ಲಿ ಪ್ರಾಮಾಣಿಕ ಬಾಲಕ ಪಾಠವನ್ನು ನೀವೇನು ಮಾಡಿದ್ರಿ, ಅಧ್ಯಯನವನ್ನು ಮಾಡ್ತಾ ಇದ್ರಿ, ಹೌದಾ? ಇಂದಿನ ತರಗತಿಯಲ್ಲೂ ಕೂಡ ನಾವೇನು ಮಾಡೋಣ, ಆ ಒಂದು ವಿಷಯವನ್ನು ಮುಂದುವರಿಸೋಣ. ನೀವೆಲ್ಲ ಏನು ತಿಳ್ಕೊಂಡಿದ್ರಿ ಅನ್ನೋದನ್ನು ಸ್ವಲ್ಪ ನಾನು ವಿವರಣೆಯನ್ನು ಕೊಡ್ತೀನಿ. ಶಾಲೆ ಗಂಟೆ ಬಾರಿಸುತ್ತೆ, ಎಲ್ಲ ಮಕ್ಕಳು ಕೂಡ ಮನೆಯತ್ತ ಹೋಗ್ತಾ ಇರ್ತಾರೆ. ಆಗ ಅವರು ಹೋಗುವಂತಹ ದಾರಿಯಲ್ಲಿ ಒಂದು ಮಾವಿನ ತೋಟ ಇರುತ್ತೆ. ಆ ಮಾವಿನ ತೋಟವನ್ನು ಪ್ರವೇಶಿಸಬೇಕು ಅಂತ ಅವರಿಗೆ ಆಸೆಯಾಗುತ್ತೆ. ಯಾಕಂದರೆ ಆ ಮಾವಿನ ತೋಟದಲ್ಲಿ ಪಕ್ವವಾಗಿ ಬೆಳೆದಿರತಕ್ಕಂಥ ಮಾವಿನ ಹಣ್ಣುಗಳನ್ನು ನೋಡಿ ಅವರಿಗೆ ತಿನ್ನಬೇಕು ಅಂತ ಆಸೆಯಾಗುತ್ತೆ. ಆಗ ಮಾವಿನ ತೋಟದಲ್ಲಿ ಎಲ್ಲ ಮಕ್ಕಳು ಕೂಡ ಪ್ರವೇಶಿಸ್ತಾರೆ. ಅಂದರೆ ಆ ತೋಟದಲ್ಲಿ ಹೋಗಿದ ತಕ್ಷಣವೇ ಕೆಲವೊಂದಿಷ್ಟು ಜನ ಮರವನ್ನು ಏರಿ ಹಣ್ಣುಗಳನ್ನು ಕಿತ್ತರೆ, ಕೆಲವೊಂದಿಷ್ಟು ಜನ ಕಲ್ಲನ್ನು ಬೀಸಿ ಏನು ಮಾಡ್ತಾರೆ, ಹಣ್ಣುಗಳನ್ನು ಕಿತ್ತು ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಹಣ್ಣುಗಳನ್ನು ಏನು ಮಾಡ್ತಾರೆ, ಹಂಚಿಕೊಂಡು ತಿಂತಾ ಇರ್ತಾರೆ. ಆಗ ಆ ಗದ್ದಲವನ್ನು ಕೇಳಿ ಏನು ಮಾಡ್ತಾನೆ, ತೋಟದ ಮಾಲೀಕ ಓಡಿ ಬರ್ತಾನೆ. ಆ ಓಡಿ ಬಂದಂತಹ ಮಾಲೀಕನನ್ನು ನೋಡಿ ಎಲ್ಲ ಮಕ್ಕಳು ಕೂಡ ಏನು ಮಾಡ್ತಾರೆ, ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾರೆ. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆ ಮಾಲೀಕ ಆ ಹುಡುಗನ ಹತ್ರ ಬಂದು, ಯಾಕೆ ತೋಟವನ್ನ ನೀನು ಪ್ರವೇಶಿಸಿ ಹಣ್ಣುಗಳನ್ನು ಕೇಳ್ತಾ ಇದೀಯಾ, ನಿನ್ನ ಅಪ್ಪ ಮತ್ತು ನಿನ್ನ ಅಮ್ಮ ಅಥವಾ ನಿನ್ನ ಗುರುಗಳು ನಿನಗೆ ಇದನ್ನೇ ಕಲಿಸಿದ್ದಾರೇನು ಅಂತ ಅವನಿಗೆ ಗದರಿಸಿ ಕೇಳಿದಾಗ ಆ ಹುಡುಗ ಏನು ಮಾಡ್ತಾನೆ, ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಮಾಲೀಕ, ನಾನು ನಿನಗೆ ಹೊಡೆದೇ ಇಲ್ಲ, ನೀನು ಯಾಕೆ ಅಳ್ತಾ ಇದೀಯಾ ಅಂತ ಕೇಳಿದಾಗ, ನೋಡಿ ಸರ್, ನಾನು ಮಾಡಿದ್ದು ತಪ್ಪು, ಹೌದಾ? ಈ ತಪ್ಪನ್ನು ನಾನು ಇನ್ನು ಮುಂದೆ ಯಾವತ್ತೂ ಈ ತಪ್ಪನ್ನು ಮತ್ತೆ ಮರಳಿ ಮಾಡೋದಿಲ್ಲ. ಆದರೆ ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ನೀವೇನು ಮಾಡಿದ್ರಿ, ನನ್ನ ತಾಯಿ ತಂದೆ ಗುರುಗಳನ್ನು ನೀವೇನು ಮಾಡಿದ್ರಿ, ನಿಂದನೆಗೆ ಗುರಿಪಡಿಸಿದ್ರಲ್ಲ, ಅದು ನನಗೆ ತುಂಬಾ ದುಃಖ ಆಗಿದೆ ಅಂತ ಅಳ್ತಾ ಇರ್ತಾನೆ. ಆ ಮಾಲೀಕ ಆ ಬಾಲಕನಲ್ಲಿರ್ತಕ್ಕಂಥ ಅತ್ಯಂತ ಮುಗ್ಧ ಗುಣ ಮತ್ತು ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಆ ಮಾಲೀಕನ ಮನಸ್ಸು ತುಂಬಾ ಸಂತೋಷ ಆಗುತ್ತೆ. ಆಗ ಆ ಮಾಲೀಕ ಏನು ಮಾಡ್ತಾನೆ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿದೀಯ, ಹೌದಾ? ನಿನ್ನ ಪ್ರಾಮಾಣಿಕತೆ ನನಗೆ ತುಂಬಾ ಇಷ್ಟ ಆಯಿತು. ನಿನ್ನ ತಪ್ಪನ್ನು ನೀನೇನು ಮಾಡಿದೆಯಾ, ಒಪ್ಪಿಕೊಳ್ಳುವಂತಹ ಈ ನಿನ್ನ ಗುಣ ಮತ್ತು ಸತ್ಯವನ್ನ ಮಾತನಾಡ್ತಾ ಇದೆಯಲ್ಲ, ಈ ಮಾತುಗಳು ನಿನಗೆ ಏನ್ ಮಾಡುತ್ತೆ, ಮುಂದಿನ ಒಂದು ಏಳಿಗೆಗೆ ಕಾರಣ ಆಗುತ್ತೆ, ಮುಂದೆ ನೀನು ದೊಡ್ಡ ವ್ಯಕ್ತಿಯಾಗಿ ನಿನ್ನನ್ನ ಮಾಡುತ್ತೆ ಅಂತ ಹೇಳಿ ಏನ್ ಮಾಡ್ತಾನೆ, ಆ ಮಾವಿನ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಮತ್ತಷ್ಟು ಹಣ್ಣುಗಳನ್ನ ನೀಡಿ ಆ ಬಾಲಕನನ್ನ ಸಮಾಧಾನ ಪಡಿಸಿ ಏನ್ ಮಾಡ್ತಾನೆ, ಆ ಬಾಲಕನನ್ನ ಏನ್ ಮಾಡ್ತಾನೆ, ಆ ಮಾಲೀಕ ಕಳಿಸ್ತಾನೆ ಮಕ್ಕಳೇ, ಹೌದಾ? ಆ ಬಾಲಕ ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ, ಹೌದಾ? ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜೀವನದಲ್ಲಿ ಪ್ರಾಮಾಣಿಕತೆಯ ಒಂದು ವಿಷಯ ಯಾವ ರೀತಿ ಮನನ ಆಗಿದೆ ಅನ್ನೋದನ್ನ ನೀವೇನ್ ಮಾಡಬೇಕು, ಗಮನಿಸ್ಬೇಕು ಮಕ್ಕಳೇ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ, ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು, ಹೌದಾ? ನಮ್ಮ ದೇಶಕ್ಕಾಗಿ ಹೋರಾಟವನ್ನ ತಂದಿಕೊಟ್ಟವರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಒಬ್ರು. ಅವರು ಮಾಡಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಮಾಡಿರ್ತಕ್ಕಂಥ ಅನೇಕ ಚಳವಳಿಗಳು ಕೂಡ ಏನ್ ಮಾಡುತ್ತೆ, ಶಾಸ್ತ್ರೀಜಿ ಅವರನ್ನ ಆಕರ್ಷಿಸಿರುತ್ತೆ. ಆಗ ದೇಶಪ್ರೇಮ ಅವರಲ್ಲಿ ಏನಾಗಿರುತ್ತೆ, ಪುಟಿದೆದ್ದಿರುತ್ತೆ. ನಾನು ಕೂಡ ಗಾಂಧೀಜಿಯವರ ಹಾಗೆ ಹೋರಾಡಬೇಕು, ಚಳವಳಿಗಳನ್ನ ಮಾಡಬೇಕು, ಅಥವಾ ನಾನು ಕೂಡ ಏನ್ ಮಾಡಬೇಕು, ದೇಶಕ್ಕಾಗಿ ಹೋರಾಡಬೇಕು ಅನ್ನುವಂತಹ ಪ್ರೇಮ ಶಾಸ್ತ್ರೀಜಿ ಅವರಲ್ಲಿ ಏನ್ ಮಾಡುತ್ತೆ, ಪುಟಿದೆದ್ದಿರುತ್ತೆ. ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಇವರು ಕೂಡ ಗಾಂಧೀಜಿಯವರ ಜೊತೆ ಏನ್ ಮಾಡ್ತಾ ಇರ್ತಾರೆ, ಒಡನಾಟದಲ್ಲಿರ್ತಾರೆ. ಅದರಿಂದ ಗಾಂಧೀಜಿಯವರು ಕೆಲವೊಂದಿಷ್ಟು ಚಳುವಳಿಗಳ ಒಳಗಡೆ ಏನ್ ಮಾಡ್ತಾರೆ, ಶಾಸ್ತ್ರಿಜಿಯವರು ಕೂಡ ಪಾಲ್ಗೊಳ್ತಾರೆ. ಅಂತೂ 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು. ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ, ಸ್ವತಂತ್ರ ಆಗಸ್ಟ್ 15 ಏನಿದೆಯಲ್ಲ, ನಾವೆಲ್ಲ ಏನ್ ಮಾಡ್ತೀವಿ, ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತೀವಿ. ಯಾಕಂದ್ರೆ ನಮಗೆ ನಮ್ಮ ದೇಶ ಏನಾಗಿದೆ, ಸ್ವತಂತ್ರವಾಗಿದೆ. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರು ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಸ್ವತಂತ್ರ ಸಿಕ್ಕ ಮೇಲೆ, ಅಂದ್ರೆ ಭಾರತದಲ್ಲಿ ಪ್ರಥಮ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಜವಾಹರಲಾಲ್ ನೆಹರು ಅವರು ಇದ್ರು. ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಅಂದ್ರೆ
ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರಲಾಲ್ ಅವರ ನೇತೃತ್ವದೊಳಗಡೆ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿ ಅವರು ಏನ್ ಮಾಡ್ತಾರೆ, ಕೆಲಸವನ್ನ ಮಾಡ್ತಾ ಇರ್ತಾರೆ. ಮಂತ್ರಿಮಂಡಲ ಅಂದ್ರೆ ಮಂತ್ರಿಗಳ ಒಂದು ಸಮಿತಿ ಅಂತ ಅರ್ಥ ಆಗುತ್ತೆ ಮಕ್ಕಳೇ. ಆ ಸಮಯದೊಳಗಡೆ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಹೌದಾ, ರೈಲ್ವೆ ಮಂತ್ರಿಯಾಗಿರ್ತಾರೆ ಶಾಸ್ತ್ರಿಜಿ ಅವರು. ಒಂದು ರೈಲ್ವೆ ಅಪಘಾತ ಆಗತ್ತೆ, ಅಪಘಾತ ಅನ್ನಿವೆಲ್ಲ ಇನ್ಸಿಡೆಂಟ್ ಅಂತ ಹೇಳ್ತೀರಲ್ಲ, ಅದೇ ರೀತಿ ಆ ಅಪಘಾತ ಆದಾಗ ಮೊದಲೇ ಪ್ರಾಮಾಣಿಕತೆಯಿಂದ ಮೆರೆತಿರ್ತಕ್ಕಂಥ ಶಾಸ್ತ್ರಿಜಿ ಅವರು ಏನ್ ಮಾಡ್ತಾರೆ, ಈ ಅಪಘಾತಕ್ಕೆ ನಾನೇ ಕಾರಣ, ಈ ಹೊಣೆಗೆ ನಾನೇ ಕಾರಣ ಅಂತ ಹೇಳಿ ಆ ತಪ್ಪನ್ನ ಅವರು ಮಾಡಿಲ್ಲ ಅಂದ್ರೂ ಕೂಡ ಆ ತಪ್ಪನ್ನ ಅವರು ತಮ್ಮ ಮೈ ಮೇಲೆ ಹಾಕುತ್ತಾರೆ. ಅಂದ್ರೆ ಅದರರ್ಥ ನಾನೇ ಮಾಡಿದ್ದೀನಿ ತಪ್ಪನ್ನ ಅಂತ ಒಪ್ಪಿಕೊಳ್ಳೋದು. ಆಗ ಏನ್ ಮಾಡ್ತಾರೆ, ತಪ್ಪನ್ನ ಒಪ್ಪಿಕೊಂಡ ನಂತರ ಆ ಒಂದು ರೈಲ್ವೆ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಅಂದ್ರೆ ಉದ್ಯೋಗ ಸ್ಥಾನ ಅಥವಾ ಅಧಿಕಾರ ಮೊದಲಾದವುಗಳಿಂದ ಏನ್ ಮಾಡೋದು, ಬಿಡುಗಡೆ ಪಡಿಬೇಕು ಅಂತ ಕೇಳಿ ತಾನೇ ಏನ್ ಮಾಡೋದು, ಒಪ್ಪಿಗೆ ಪತ್ರವನ್ನ ಬರೆಯೋದು. ಹೌದಾ, ರಾಜೀನಾಮೆ ಕೊಟ್ಟು ಏನ್ ಮಾಡ್ತಾರೆ, ಧೀಮಂತಿಕೆಯನ್ನ ಮೆರೆದ ಇವರು ನೆಹರೂರವರ ಅಂದ್ರೆ ಮೊದಲ ಪ್ರಧಾನ ಅಂದ್ರೆ ಮೊದಲಿಗೆ ನಮ್ಮ ಭಾರತದ ಪ್ರಥಮ ಪ್ರಧಾನಿಯಾದವರು ಜವಾಹರಲಾಲ್ ನೆಹರು, ಅವರ ನೇತೃತ್ವದೊಳಗಡೆ ಇವರು ಏನ್ ಮಾಡಿರ್ತಾರೆ, ರೈಲ್ವೆ ಮಂತ್ರಿಯಾಗಿರ್ತಾರೆ. ನಂತರ ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಏನ್ ಮಾಡ್ತಾರೆ, ಸೇವೆಯನ್ನ ಸಲ್ಲಿಸ್ತಾರೆ ಶಾಸ್ತ್ರಿಜಿಯವರು. ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಇವರು ಯಾವಾಗ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರ ನಂತರದ ಸ್ಥಾನವನ್ನ ಇವರು ಯಾವಾಗ ಅದನ್ನ ಅಲಂಕರಿಸ್ತಾರೋ, ಕೇವಲ 18 ತಿಂಗಳ ಅವಧಿಯೊಳಗಡೆ ಏನ್ ಮಾಡ್ತಾರೆ, ಅವರ ಪ್ರಾಮಾಣಿಕತೆ ಮತ್ತು ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಕೂಡ ಏನ್ ಮಾಡ್ತಾರೆ, ಶಾಸ್ತ್ರಿಜಿ ಅವರ ಮಾತನ್ನ ಎಲ್ಲ ಜನರು ಕೂಡ ಏನ್ ಮಾಡ್ತಾರೆ, ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಶಾಸ್ತ್ರಿ ಅವರು ದಕ್ಷ ಆಡಳಿತಗಾರರಾಗಿ, ಶಾಂತಿ ದೂತರಾಗಿ, ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು. ಇವರು ಆಡಳಿತದೊಳಗಡೆ ಕಟ್ಟುಬದ್ದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಯಾವುದೇ ಚಳುವಳಿ ಇರಲಿ, ಯಾವುದೇ ಒಂದು ಘಟನೆ ಇರಲಿ, ಎಲ್ಲವನ್ನು ಶಾಂತಿ ದೂತರಾಗಿ ನಡೆಸ್ತಾ ಇರ್ತಾರೆ. ದೇಶದ ಪ್ರೇಮಿಗಳಾಗಿರ್ತಾರೆ. ಹೌದಾ, ಈ ರೀತಿಯಾಗಿ ಕೀರ್ತಿ ಪತಾಕೆಯನ್ನ ಶಾಸ್ತ್ರಿಜಿ ಅವರು ಏನ್ ಮಾಡುತ್ತಾರೆ, ಹಾರಿಸ್ತಾರೆ ಮಕ್ಕಳೇ. ಇವರೇ ನೀಡಿರ್ತಕ್ಕಂತಹ ವಾಕ್ಯ, ಘೋಷ ವಾಕ್ಯ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಘೋಷ ವಾಕ್ಯ ಜನಮನದಲ್ಲಿ ಉಳಿಯುತ್ತೆ. ಇವರ ಸೇವೆಗೆ ಏನ್ ಮಾಡುತ್ತೆ, ಭಾರತ ಸರ್ಕಾರವು ಕೂಡ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ನಮ್ಮ ಭಾರತ ಸರ್ಕಾರ ಏನ್ ಮಾಡುತ್ತೆ, ಗೌರವವನ್ನ ಸೂಚಿಸುತ್ತೆ ಮಕ್ಕಳೇ. ಈ ಪಾಠದ ಉದ್ದೇಶ ಏನಂದ್ರೆ, ನೀವು ಕೂಡ ಪ್ರಾಮಾಣಿಕವಾಗಿರಬೇಕು, ನೀವು ಕೂಡ ಸತ್ಯವನ್ನೇ ಮಾತಾಡಬೇಕು, ಎಂದಿಗೂ ಸುಳ್ಳನ್ನ ಮಾತಾಡಬಾರದು ಅನ್ನೋದು ಈ ಒಂದು ಪಾಠದ ಉದ್ದೇಶ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಯಾವ ರೀತಿ ಪ್ರಾಮಾಣಿಕತೆಯಿಂದ ಇದ್ರೋ ಅದೇ ರೀತಿ ನೀವು ಕೂಡ ಪ್ರಾಮಾಣಿಕತೆಯಿಂದ ಇರಬೇಕು ಮಕ್ಕಳೇ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನ ನಾನು ನಿಮಗೆ ಕಳಿಸ್ತೀನಿ. ದಯವಿಟ್ಟು ನೀವೆಲ್ಲ ಏನ್ ಮಾಡಬೇಕು, ನಿಮ್ಮ ಪುಸ್ತಕದಲ್ಲಿ ಪ್ರಶ್ನೋತ್ತರಗಳನ್ನ ಬರಿಬೇಕು. ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸದೊಂದು ಪಾಠದೊಂದಿಗೆ ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಧನ್ಯವಾದಗಳು, ಒಳ್ಳೆಯದಾಗಲಿ.